ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್. ನಾನು ಶ್ರೀನಿಧಿ. ಬಸವೇಶ್ವರ ಅಶ್ವರೂಢ ಭವ್ಯವಾದ ಮೂರ್ತಿಯ ಉದ್ಘಾಟನಾ ಕಾರ್ಯಕ್ರಮ ನಲತುಡ ಪಟ್ಟಣದ ಮುಖ್ಯ ಬಜಾರ್ನಲ್ಲಿ ಬಸವೇಶ್ವರ ವೃತ್ತದಲ್ಲಿ ಶ್ರೀ ಬಸವೇಶ್ವರವರ ಭವ್ಯವಾದ ಮೂರ್ತಿಯನ್ನ ಸ್ಥಾಪಿಸಬೇಕೆಂಬುದು ಬಹುದಿನಗಳ ಕನಸಾಗಿತ್ತು. ಪಟ್ಟಣದ ಮುಖಂಡರಾದ ಶರಣಪ್ಪ ಡೇರೆದ್, ಡಾಕ್ಟರ್ ರಾಜು ಗಲಗಲಿ, ಶರಣಪ್ಪ ಗಂಗನಗೌಡರ್, ಎಂಎಸ್ ಪಾಟೀಲ್, ಬಸಣ್ಣ ವಡಗೇರಿ, ಎಜಿ ಗಂಗನಗೌಡರ್, ಇನ್ನು ಹಲವಾರು ಮುಖಂಡರು ಮತ್ತು ಯುವಕರ ಪರಿಶ್ರಮದ ಫಲವಾಗಿ ಅವರು ಕಂಡಂತಹ ಕನಸು ಇಂದು ನನಸಾಗುವ ಕಾಲ ಕೂಡಿ ಬಂದಿದೆ. ಬಸವೇಶ್ವರ ಅಶ್ವರೂಢ ಭವ್ಯವಾದ ಮೂರ್ತಿಯನ್ನ ಸ್ಥಾಪನೆ ಮಾಡಲಾಯಿತು. ಹಿರೇಮಠದ ಗುರುಗಳು ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿದರು. ಬಸವೇಶ್ವರ ಅಶ್ವರೂಢ ಭವ್ಯವಾದ ಮೂರ್ತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಇವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪಟ್ಟಣದ ಮುಖಂಡರು, ಹಲವಾರು ನಾಯಕರು ಮತ್ತು ಯುವಕರು ಉಪಸ್ಥಿತರಿದ್ದರು. पर चल रहा है फिर उज्जैन मार अभी चल रहा है चला किया अंदर दुकान बंद हो जाए यार. हाँ ಹುಡುಗಾಡ್ರಿ ಅವ್ವ.
फिलहाल ये लाइन कट होते हुआ वीडियो में ये लाइन है नम सूदि नोड़ू केके टू न्यूज चानल सब्सक्राइब लाइक कमेंट शेर बेल नोटिफिकेशन प्रेस मरीबे धन्यवाद।